केवल दक्षिण कन्नड जिले मात्र अल बेळगाविया गोकाकद येळपट्टियल्लू कूड ओत्तुवरि भूमिय सर्वे आगिदे। सर्वे गे मुंदादंत अरण्य इलाखे सिब्बंदी विरुद्ध ग्रामस्थरु आक्रोश तोडिकोंडरु। ಕಾಡಂಚಿನ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ಗಲಾಟೆ ಆಯಿತು, ಕಲ್ಲು ತೂರಾಟ ಆಯಿತು। ಅರಣ್ಯ ಇಲಾಖೆ ಹಾಗೂ ಅರಣ್ಯ ಸಚಿವ ಈಶ್ವರ ಖಂಡ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಮಲೆನಾಡು ಕರಾವಳಿ ಜಿಲ್ಲೆಯ ಶಾಸಕರಿಂದಲೂ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗುತ್ತಿದೆ। ಈ ಕುರಿತು ಸಿಎಂ ಗೆ ದೂರು ಕೊಡುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಶಾಸಕರು। ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಮಲೆನಾಡು ಭಾಗ ಮಾತ್ರ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸರ್ವೆ ಮಾಡುವುದಕ್ಕೆ ಮುಂದಾಗಿದೆ। ಇನ್ನು ಅದಕ್ಕೂ ಕೂಡ ಪ್ರತಿರೋಧ ವ್ಯಕ್ತವಾಯಿತು। ಒಂದು ಕಡೆ ಕಸ್ತೂರಿ ರಂಗನ್ನ ವರದಿ ಆಗಿರಬಹುದು, ಹುಲಿ ಯೋಜನೆ ಆಗಿರಬಹುದು, ಇದೆಲ್ಲದರಿಂದ ಈಗಾಗಲೇ ಜಮೀನು ಕಳೆದುಕೊಂಡಿದ್ದಾರೆ ಅಲ್ಲಿರುವಂತ ಜನ। ಪಾಪ ಮೂಲ ನಿವಾಸಿಗಳು ಅಲ್ಲೇ ಇದ್ದಂತವರು ಈಗಾಗಲೇ ಜಮೀನು ಕಳೆದುಕೊಂಡಿದ್ದಾರೆ। ಹಿಂಗಿದ್ರೂ ಕೂಡ ನೋಡಿ ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಾಹನ ಅಂತ ಅನ್ಸುತ್ತೆ ಕಲ್ಲು ತೂರಾಟ ನಡೆಸಿದ್ದಾರೆ। ಗ್ರಾಮಸ್ಥರು ಕಲ್ಲು ತೂರಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಾಹನಕ್ಕೆ। ಇನ್ನೇನು ಮಾಡಬೇಕು, ಏಕಾಏಕಿಯಾಗಿ ಬಂದು ನಾವು ಸರ್ವೆ ಮಾಡ್ತೀವಿ ಇಲ್ಲಿಂದ ಒಕ್ಕಲೆದ್ದು ಹೋಗಿ ಹೊರಗಡೆ ಅಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ನೋಡಿ। ಇದು ದೊಡ್ಡ ವಿಚಾರನೇ ಅಲ್ಲ, ಯಾವುದೋ ಒಂದು ಕಾಲದಲ್ಲಿ ಬ್ರಿಟಿಷರ ಸಂದರ್ಭದಲ್ಲಿ ಯಾವುದೋ ಒಂದು ಆಫೀಸ್ ನಲ್ಲಿ ಕೂತ್ಕೊಂಡು ಕನ್ನಡತೆಯಲ್ಲಿ ಅವರು ಇದು ಅರಣ್ಯ ಇದು ಅರಣ್ಯ ಅಲ್ಲ ಡಿಸೈಡ್ ಮಾಡಿದ್ರು ಕನ್ನಡತೆ। ಯಾರು ಯಾರು ಆಫೀಸರ್ಸ್ ಇದ್ರು ಯಾರಿಗೆ ಗೊತ್ತು, ಯಾರೆಲ್ಲ ಅಲ್ಲಿ ಹೋಗಿದ್ದಾರೆ, ಯಾರು ಸರ್ವೆ ಮಾಡಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಯಾರಿಗೆ ಗೊತ್ತು, ಗೊತ್ತಿಲ್ಲ। ಯಾವುದೋ ಒಂದು ಆಫೀಸ್ ಅಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಅಡಿಕೋಲ್ ಇಟ್ಕೊಂಡು ಗೀಟ್ ಎಳೆದು ಬಿಟ್ಟಿದ್ದಾರೆ, ಇದು ನೋಡಿ ಇದು ಅರಣ್ಯ ಇದು ನೋಡಿ ಇದು ಕಂದಾಯ ಅಂತ। ಹೀಗಿರುವಾಗ ಪಾಪ ವರ್ಷ 100 150 ವರ್ಷಗಳಿಂದ ಅಲ್ಲೇ ಇದ್ದವರು ಅಲ್ಲೇ ಕೃಷಿ ಮಾಡುತ್ತಿದ್ದವರು ಇವತ್ತು ಎದ್ದು ಹೋಗಿ ಅಂತ ಹೇಳಿದ್ರೆ ಹೆಂಗ ಹೋಗ್ತಾರ ಅವರು। ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಇದರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ। ಮಂಜುನಾಥ್ 100 ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ 3-4 ತಲೆಮಾರು ಅದೇ ಭೂಪ್ರದೇಶದಲ್ಲಿ ಇರ್ತಾರೆ, ಅಲ್ಲೇ ಅರಣ್ಯದಲ್ಲಿ ಜೀವನ ಕಟ್ಟಿಕೊಂಡು ಅಲ್ಲೇ ಕೃಷಿ ಮಾಡಿ ಉಳ್ಕೊಂಡಿರ್ತಾರೆ। ಇವತ್ತು ನೆನ್ನೆಯಿಂದ ಬಂದಂತ ಒಂದಷ್ಟು ಅಧಿಕಾರಿಗಳು ಎದ್ದು ಹೋಗಿ ನಾವು ಸರ್ವೆ ಮಾಡ್ತೀವಿ, ನೀವು ಇಲ್ಲಿಯವರು ಅಲ್ವೇ ಅಲ್ಲ, ಇದು ಅರಣ್ಯದ ಭೂಮಿ ಅಂತ ಹೇಳಿದ್ರೆ ಪಾಪ ಅಲ್ಲಿನ ಜನ ಏನು ಮಾಡಬೇಕು ಅಂತ। ಈಗ ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ವಾಸುದೇವ್, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಏಳುಪಟ್ಟಿ ಗ್ರಾಮ ಗುಡ್ಡಗಾಡು ಪ್ರದೇಶದಲ್ಲಿ ಬರೆದಿರತಕ್ಕಂಥ ಒಂದು ಗ್ರಾಮ। ಸುಮಾರು 100 ವರ್ಷಗಳಿಂದ ಈ ಗ್ರಾಮದ ಜನ ಏನು ಅಂತಂದ್ರೆ ಇದೇ ಗ್ರಾಮದಲ್ಲಿ ಏನು ಅಂತಂದ್ರೆ ಅರಣ್ಯ ಇಲಾಖೆಯ ಭೂಮಿಯಾಗಿರ್ಬೋದು ಅಥವಾ ತಮ್ಮ ಸ್ವಂತ ಜಮೀನಾಗಿರ್ಬೋದು ಎಲ್ಲವನ್ನು ಕೂಡ ಏನು ಅಂತಂದ್ರೆ ಸಾಗುವಳಿಯನ್ನು ಮಾಡ್ತಾ ಬರ್ತಾ ಇದ್ರೆ, ಅಂದ್ರೆ ಇದು ಇವತ್ತಿಂದಲ್ಲ, ನಾವು ಹೇಳ್ತಾ ಇರುವಂತದ್ದು ಅಂದ್ರೆ ಗ್ರಾಮಸ್ಥರು ಮಾಹಿತಿ ಕೊಡೋ ಪ್ರಕಾರ ಅವರ 3 ತಲೆಮಾರಿಗಿಂದನೂ ಹಿಂದೆನಿಂದನೂ ಕೂಡ ಏನು ಅಂತಂದ್ರೆ ಇಲ್ಲಿ ಆ ಭೂಮಿಯನ್ನು ಉಳುಮೆ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಈಗ ಏನು ಅಂತಂದ್ರೆ ಹೊಸ ಸರ್ಕಾರ ಬಂದು ಮೀಸಲು ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದೆ, 5.5 ಎಕರೆಗೂ ಹೆಚ್ಚು ಆ ಭೂಮಿಯನ್ನ ಹುಡುಕೋದು ಎಲ್ಲಿಂದ, ಹಾಗಾದ್ರೆ ಎಲ್ಲಿಂದ ತರಬೇಕು ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ. ಸೊ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಏಳುಪಟ್ಟಿ ಗ್ರಾಮದಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಈ ದೃಶ್ಯಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಮಹಿಳೆಯರು ವೃದ್ಧರು ಮಾತ್ರ ಕಾಣ್ತಾ ಇದಾರೆ. ಯಾಕೆ ಅಂತಂದ್ರೆ ಗ್ರಾಮದಲ್ಲಿರುವಂತಹ 35ಕ್ಕೂ ಹೆಚ್ಚು ಏನು ಅಂತಂದ್ರೆ ಯುವಕರಾಗಿರ್ಬೋದು, ಪುರುಷರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಇವರೆಲ್ಲನ್ನೂ ಕೂಡ ಏನು ಅಂತಂದ್ರೆ ಪೊಲೀಸ್ ಇಲಾಖೆಯವರು ಬಂಧನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಮೊನ್ನೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಅಂದ್ರೆ ಕಳೆದ 2-3 ದಿನದ ಹಿಂದೆ ಈ ಗ್ರಾಮದಲ್ಲಿ ಒಂದು ಸರ್ವೆಗೆ ಬಂದಿರ್ತಾರೆ. ಆ ಸರ್ವೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಈ ಅರಣ್ಯ ಇಲಾಖೆಯ ಸಿಬ್ಬಂದಿ ನಡುವೆ ದೊಡ್ಡ ವಾಗ್ವಾದ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂತಂದ್ರೆ 35ಕ್ಕೂ ಹೆಚ್ಚು ಜನರ ಮೇಲೆ, ಇದೇ ಏಳುಪಟ್ಟಿಯ ಗ್ರಾಮದ 35ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಸೊ ಈಗ ಗ್ರಾಮದಲ್ಲಿ ಗಂಡಸರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ವೃದ್ಧರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಮನೆಯಲ್ಲಿ ದುಡಿದು ತಂದು ಹಾಕೋರು ಯಾರು ಕೂಡ ದಿಕ್ಕಿಲ್ಲ. ಸೊ ಇಂತಹ ಪರಿಸ್ಥಿತಿ ನಾವಿದೀವಿ ಅಂತೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಹೇಳಿ ಅವ್ರನ್ನ ಕೇಳೋಣ. ಅಮ್ಮ, ಎಷ್ಟು ವರ್ಷಗಳಿಂದ ನೀವು ಭೂಮಿ ಉಳುಮೆ ಮಾಡ್ಕೊತ ಬರ್ತೀರಿ, ಏನಾಗಿದೆ ಈಗ? ತೆಲಿಗಾಂಡ ಮನಿ 3 ತೆಲಿಗಾಂಡ ಭೂಮಿ ಮಾಡಿದ್ದ ಭೂಮಿ ಎಲ್ಲ ಬಿಡಿಸಿದಾರ್ರಿ ಸರ್, ನಮ್ಮನ್ನ ನಮ್ಮನ್ನ ನಿಂದ್ರ ಕೊಡವಾರ್ಯಪ್ಪ, ನಮಗ ಮಾಡಾಕ ಹಚ್ಚಿ ಓಡಿ ಹೋಗಿ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಗಂಡ್ರ ನಮ್ಮ ಮಕ್ಕಳ ಎಲ್ಲಾರನು ಹೋದ ಪರಿಸ್ಥಿತಿಗೆ ಬಂದ ಬಡಿ ಹಾಕತಾರ್ರಿ ಸರ, ನಮಗ ಏನು ಪರಿಹಾರ ನೀಡ್ತೀರಿ ನೋಡ್ರಿ ಅಪ್ಪ, ನಮಗೆ ಏನು ಅದಕ್ಕೆಲ್ಲ ದೇವಿಸಿಲ್ದಂಗಾಗಿ ರೋಹಿತ್ ಸರ್ ನಮ್ಮ ಐದಾರೆ ಹುಷಾರಿದ್ರಿ, ನಮ್ಮ ಐದ್ರ ನಮ್ಮ ನಾವ್ ಎಲ್ಲಾರು ಇದ್ರೆ ನಮ್ ಗಂಡ್ರ ಏನ್ರಿ ಎಲ್ಲ ಅಮ್ಮ ಬದುರಿ ನಾವ್ರಿ, ನಾವ್ ಅದಕ್ಕಿದ್ರು ಅವನ ಆಸರೆ ಇದ್ದೂರಿ ನಾವ್ರಿ, ಅವ್ರನ್ನ ಬಡ್ದ ಎಲ್ಲ ನುಗ್ಗು ಮಾಡಿದಾರ್ರಿ, ನಮ್ಗೀಗ ಯಾರು ಆಸರಿ ಇಲ್ರಿ, ಅವನ್ನ ಓದಾರ್ರಿ, ನಾವ್ ಎಲ್ಲ ದಿಕ್ಪಾಲ ಆಗಿದ್ವ್ರಿ, ನಮಗ ಗುಡ್ದಾಗದೂರಿ ನಾವ್ರಿ, ಅವಪ್ಪ ನಮ್ಮ ಮನಿಗೆ ಆಸರಿದ್ರಿ, ನಮ್ಮಾರು ಎಲ್ಲ ಮಬ್ಬದಾರ್ರಿ. ನಮ್ ಎಷ್ಟು ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ಕೊತ ಬರ್ತಿದ್ರಿ, ಮತ್ ಇಟ್ಟು ದಿವಸ ಯಾಕ ಬರ್ಲಿಲ್ಲ, ಇಟ್ಟು ದಿವಸ ಯಾರಾದ್ರೂ ಬಂದ್ ನಿಮ್ಗೆ ಬಿಟ್ಟು ಹೋಗಂತ ಹೇಳಿದ್ರ? ಯಾರು ಇಲ್ರಿ ಅಂದ್ರಿ, ನಾವು 10,000 ತವ್ರ ಮನಿರಿ, ನಮ್ಮ ಅಜ್ಜ ಅಮ್ಮಗಳು ಎಲ್ಲಾರು ನಮ್ಮ ಅಜ್ಜ ಅಜ್ಜ ಮುತ್ತಾರ ಎಲ್ಲ ಎಬಿಸಿರಿ,
ಅಲ್ಲಿ ನೋಡು ಗುಡ್ಡದಾಗೂ ಎಲ್ಲ ಬಿಡಿಸಿ ಬಾದೂಸಿಂದ ಬಿಡಿಸಿದಾರ್ರಿ. ಅದನ್ನ ಬಿಟ್ಟ ಇಲ್ಲಿದ ಇಲ್ಲಿದನ್ನ ದುಡ್ಕೊಂಡ್ ತಿನ್ನಾತಿದ್ರಿ ನಾವ್ರಿ. ಅದನ್ನ ಬಿಟ್ಟು ಇಲ್ಲ ಒಂದು ಎಬ್ಬಿಸ್ರಿ, ಅದನ್ನು ಬರ್ದ್ ಕಸ್ಕೊಂಡ್ರಿ. ಮತ್ತ ಸರ್ವೆ ಮಾಡಕಂತ ಸುಳ್ಳು ಹೇಳಿದಾರ್ರಿ ಅವ್ರಿ. ಬಾದೂಸಿಂದ ಅವ್ರು ಕಾಡಿದಾರ್ರಿ ನಮ್ಮನ್ರಿ. ಸರ್ವೆ ಅಂತೇಳಿ ಸುಳ್ಳು ಹೇಳಿ ನಮ್ಮ ಮ್ಯಾಲ ಕೇಸ್ ಹಾಕಿದಾರ್ರಿ. ಸರ್ವೆ ಮಾಡಕ್ ಬಂದಿರಕ್ಕಿಲ್ರಿ ಅವ್ರಿ, ನಮ್ಮ ಭೂಮಿ ಎಲ್ಲ ದುಪಾರಿ ಹಿಡಿಸಿದಾರ್ರಿ. ನೋಡ್ತಾ ಇದ್ರೆ ವಾಸುದೇವ್, ವಸ್ತುಸ್ಥಿತಿ ಇಲ್ಲಿ ಈ ರೀತಿ ಇದೆ. ಈ ವೃದ್ಧರು ಕೂಡ ಏನು ಅಂತಂದ್ರೆ ಕಣ್ಣೀರ್ ಹಾಕ್ತಾ ಇದ್ರೆ. ಅಜ್ಜಿ, ನಿಮ್ಮ ಮನೆಗೆ ಯಾರು ಅರೆಸ್ಟ್ ಮಾಡಿದಾರೆ, ಏನಾಗಿದೆ ಸಮಸ್ಯೆ? ಅಲ್ಲಿ ಹಾಕಿದ್ದಾರ ನಮ್ಮ ಯಜಮಾನ್ರಿ, ವಹಿಸೋದವ್ರಿ, ಅವಾಗ ಅನ್ನಾಕ ಬರುದಿಲ್ಲ ರೀ ಅಂತ ಅನ್ನೋದು ಹಾಕಿದಾರ್ರಿ. ಅವ್ ಏನು ಮಾಡಿಲ್ರಿ. ಇಡೀ ಭೂಮಿ ನೋಡ್ರಿ, ಎಲ್ಲ ಕುಣಿ ಹಾಕಿರ್ರಿ. ನನಗೀಗ ಯಾರು ದಿಕ್ಕಿಲ್ರಿ, ಮಕ್ಕಳಿದ್ರ ದೇಶ ಅಲ್ರಿ. ಇದು ಯಾರು ಗಂಡು ಮಕ್ಕಳು, ಒಂದು ಏನು ಮಗಳ್ರಿ, ನಮಗೇನು ದಿಕ್ಕಿಲ್ರಿ. ನನಗೆ ಅತ್ತ ತಿಳಿವಾತ್ರಿ, ನನ್ನ ತಲೆನು ಸರಿ ಇಲ್ರಿ. ಅಲ್ಲ, ಇಷ್ಟು ದಿವಸ ಒಳಗಡೆ ಯಾರಾದ್ರೂ ಬಂದ ನಿಮ್ಗೆ ಇದನ್ನ ಭೂಮಿ ಬಿಡ್ಬೇಕಾಗತ್ತ, ನೀವು ಒತ್ತುವರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ ಸರ? ನಮಗೆ ಯಾರು ತಕರಾರು ಮಾಡಿಲ್ರಿ. ಈಗ ಇದ ಸರ ತಕರಾರು ಆಗೈತ್ರಿ ನಮಗ. ನಮಗೆ ಯಾರು ಕಾನೂನು ಕೊಡ್ತೀರಿ ಕೊಡ್ರಿ ಸರ. ನಮಗ್ ಮಾತಾಡೋ ಸಗತಿ ಇಲ್ರಿ, ನಮ್ಗೆ ಅಡಾಡಕ್ ಸಗತಿ ಇಲ್ರಿ. ವಾಸುದೇವ್, ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕಣ್ಣೀರಲ್ಲಿ ಜನ ಕೈ ತೊಳಿತಿದ್ದಾರೆ ಅಂತ ಹೇಳಿ. ಸೊ ಎಲ್ಲದ್ರ ಬಗ್ಗೆ ಇದನ್ನ ನೋಡ್ತಾ ಇದ್ರಿ ದೃಶ್ಯಗಳನ್ನ, ಯಾಕೆಂದ್ರೆ ಗ್ರಾಮದಲ್ಲಿ ಒಬ್ರು ಕೂಡ ಗಂಡಸರಿಲ್ಲ, ಎಲ್ಲರೂ ಕೂಡ ಜೈಲ್ಗೆ ಹೋಗಿದ್ದಾರೆ. ಸೊ ಈ ಪರಿಸ್ಥಿತಿ ಇದೆ. ನಮ್ಮ ಜೊತೆಗೆ ಸ್ಥಳೀಯ ಹೋರಾಟಗಾರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಚೌಕಶಿ ಅವರಿದ್ದಾರೆ. ಸೊ ಸರ್, ಈಗ ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಬಂದು ಹೊಸ ಆದೇಶ ಬಂದಿದೆ. ಸೊ ಏಕಾಏಕಿ ಜನರನ್ನ ಒಕ್ಕಲೆಬ್ಸೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದು ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ. ಸರ್ಕಾರಕ್ಕೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ನಮಗೂ ಇದಿಲ್ಲ. ಯಾಕಂದರೆ ಅವ್ರು ಬಂದು ನಾನು ಏನೋ ಸಾಧನೆ ಮಾಡಿದೆ, ಇದು 7%ದಿಂದ 22%ದಿಂದ 33%ಗೆ ನಾವು ಅರಣ್ಯ ಭೂಮಿಯನ್ನು ಹೆಚ್ಚುವರಿ ಏನು ಮಾಡ್ಕೋಬೇಕು ಅಂತ ಇದನ್ನು ಮಾಡಿದ್ದಾರೆ ಇವರು. ಹಿಂದೆ ಯಾವುದೋ ಟೈಮ್ನಲ್ಲಿ ನೋಟಿಫಿಕೇಷನ್ ಆಗಿ ಇದನ್ನು ಮಾಡಿದವ. ಇಲ್ಲಿರುವಂಥವ್ರು ಸಾಕಷ್ಟು ಜನ ಎಲ್ಲರೂ ಟ್ರೈಬಲ್ ಕಮ್ಯುನಿಟಿಗೆ ಸೇರಿದಂಥವ್ರು. ಇಂಥ ಪರಿಸ್ಥಿತಿಯಲ್ಲಿ ಇದಾದರೆ ಜನ ಎಲ್ಲಿ ಹೋಗಬೇಕು? ಯಾಕಂದರೆ ಇವರು ಸುಮಾರು 3 ತಲೆಮಾರುಗಳಿಂದ ಇಲ್ಲಿ ಕೃಷಿಯನ್ನು ಮಾಡ್ಕೋತ ಬಂದಂಥವ್ರು ಇವರು. ಸರ್ಕಾರ ಈಗೇನು 5,700 ಎಕರೆ ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಆದೇಶ ಮಾಡಿದೆ ಕರ್ನಾಟಕದಲ್ಲಿ. ಈ ರೀತಿ ಇಲ್ಲಿ ಬೆಳಗಾವಿಯಲ್ಲಿ ಜನರನ್ನು ಒಕ್ಕಲಿಸೋದು ಯಾವ ನ್ಯಾಯ? ಇನ್ನು ಇದನ್ನು ಆನಂತರ ಇಲ್ಲಿ ಕೆಲವೊಬ್ಬರ ಮನೆಯಲ್ಲಿ ನಾಲ್ಕು ಮಕ್ಕಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೇನು ದಕ್ಷಿಣ ಕರ್ನಾಟಕದ ಭಾಗದಂತೆ ಏನು ದಟ್ಟ ಅರಣ್ಯ ಪ್ರದೇಶವೂ ಕೂಡ ಇಲ್ಲ. ಇದೆಲ್ಲ ಏನು ನೋಡ್ತಾ ಇದ್ದೀರಿ, ಖಾಲಿ ಇರುವಂಥ ಅರಣ್ಯ ಪ್ರದೇಶ. ಇಲ್ಲಿ ಸಾಕಷ್ಟು ದಿನದಿಂದ ಏನು ಕೃಷಿ ಮಾಡ್ಕೊತ ಬರ್ತಾ ಇದ್ದಾರೆ. ಇಲ್ಲಿ ಯಾವ ಒಂದು ರಕ್ಷಿತ ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ, ಅದಾದ ನಂತರ ಯಾವುದೇ ಆದಂತಹ ಅಮೂಲ್ಯವಾದಂತಹ ಮರಗಳಿಲ್ಲ, ಎಲ್ಲವೂ ಕೂಡ ಖಾಲಿ ಇರುವಂತಹ ಜಾಗ. ಇಂಥ ಬಂಜರು ಭೂಮಿ, ಮತ್ತು ದೇಶದ ಜನಸಂಖ್ಯೆ ಕೂಡ ವಿಪರೀತವಾಗಿ ಹೆಚ್ಚುತ್ತಾ ಇದೆ. ಆಹಾರದ ಪೂರೈಕೆಯನ್ನು ಎಲ್ಲಿಂದ ಮಾಡೋದು? ಕಾರಣ ಸ್ಥಳೀಯರು ಇಲ್ಲಿ ಸಾಕಷ್ಟು 3-4 ತಲೆಮಾರುಗಳಿಂದ ಏನು ಇಲ್ಲಿ ಕೃಷಿ ಚಟುವಟಿಕೆಯನ್ನು ತೊಡಗಿದ್ದಾರೆ, ಅವುಗಳನ್ನು ಸಕ್ರಮ ಮಾಡಬೇಕು. ಎಷ್ಟೋ ಜನ ರೆಸಾರ್ಟ್ಗಳನ್ನು ಕಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡವರು, ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು, ಅರಣ್ಯ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಕೈಗಾರಿಕೆಗಳನ್ನು ಹಾಕಿದ್ದಾರೆ. ಅಂಥವ್ರ ಮೇಲೆ ನಿಮ್ಮದು ಕಣ್ಣಿಲ್ಲ. ಯಾರೋ 1 ಎಕರೆನೋ 20 ಗುಂಟೆನೋ 10 ಗುಂಟೆನೋ ಇಂಥವುಗಳನ್ನು ಬಡವರು ಉಳ್ಮೆ ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರೆ ಇವ್ರಿಗೇನು ತೊಂದರೆ? ಅದಾದ ನಂತರ ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಆಗಲಿ, ಪೊಲೀಸ್ ಸಿಬ್ಬಂದಿ ಆಗಲಿ, ಅವರು ಕೂಡ ಬಡವ್ರ ಮಕ್ಕಳೇನೆ, ಇಲ್ಲಿಂದನೇ ಬರೋರು. ಇಲ್ಲಿ ಇಲ್ಲಿಗೇನ ತಂದಿಟ್ಟು ಇವ್ರಿವ್ರೇನ ಹೊಡೆದಾಡ್ಕೊಂಡು, ಯಾಕಂದ್ರೆ ಇಲ್ಲಿ ಸಾಕಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿ ಆಗಲಿ, ಅರಣ್ಯ ಇಲಾಖೆ ಸಿಬ್ಬಂದಿ ಆಗಲಿ ಸ್ಥಳೀಯರೇನೇ ಇದ್ದಾರೆ. ಇಂಥ ಸಮಯದಲ್ಲಿ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಸರ್ಕಾರಿ ಭೂಮಿಯನ್ನು ತಾನು ವಶಪಡಿಸ್ಕೊಳ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಈಗಾಗಲೇ ಏನು ಬೀಟ್ ಫಾರೆಸ್ಟ್ ಅನ್ನುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಹೊಸ ಪೋಸ್ಟ್ಗಳು ತುಂಬಿಕೊಳ್ತಾ ಇದ್ದಾರೆ. ಅಂಥ ಪೋಸ್ಟ್ಗಳನ್ನು ಇಂಥ ಜನರಿಗೆ ಕೊಡಿ. ಎಸ್ ವಾಸುದೇವ್, ನೋಡ್ತಾ ಇದ್ದೀರಿ ದೊಡ್ಡ ದೊಡ್ಡವ್ರಿಗೆ ಒಂದು ನ್ಯಾಯ, ಆದರೆ ಇಲ್ಲಿ 10 ಗುಂಟೆ 20 ಗುಂಟೆಯನ್ನು ಹೊಲವ ಉಳುಮೆ ಮಾಡ್ಕೊಳ್ಳಿಕ್ಕೆ, ಉಪಜೀವನವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೋರಿ ಏನು ಅಂತಂದರೆ ಅವರು ಇಷ್ಟು ದಿವಸ ಭೂಮಿಯನ್ನು ಉಳುಮೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಪ್ರಭಾವಿಗಳ ಜಾಗಗಳು ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಆಗಿದ್ರು ಕೂಡ ಅದನ್ನು ಹಾಗೆ ಬಿಡುತ್ತೆ ಸರ್ಕಾರ. ಆದರೆ ಇಂತಹ ಬಡಪಾಯಿಗಳ ಮೇಲೆ ಏನು ಅಂತಂದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಬರುತ್ತೆ ಅಂತೇಳಿ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ಸದ್ಯ ಗ್ರಾಮದಲ್ಲಿ ಆತಂಕದ ವಾತಾವರಣ ಮತ್ತು ಸೂತಕದ ವಾತಾವರಣ ಇದೆ. ಯಾಕೆಂತಂದ್ರೆ 35ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂತದ್ದು. ಸೊ ಎಲ್ಲರೂ ಕೂಡ ಕಣ್ಣೀರಲ್ಲಿ ಸದ್ಯ ಕೈ ತೊಳಿತಾ ಇರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜು. ನೋಡಿ, ಈ ಚಿತ್ರಣವನ್ನ ಬೆಂಗಳೂರಿಗೆ ಹೋಲಿಸಿ,
ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ 1200 ಕ್ಕೂ ಹೆಚ್ಚು ಕೆರೆಗಳಿತ್ತು ಆ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು 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 ದೊಡ್ಡ ದೊಡ್ಡ ಬಿಲ್ಡರ್ಗಳು ಬಿಲ್ಡಿಂಗ್ ಗಳನ್ನು ಕಟ್ಟಿಕೊಂಡು ಇವತ್ತು ಕಮರ್ಷಿಯಲ್ ಆಗಿ ದುಡ್ಡು ಕಮಾಯಿ ಮಾಡ್ತಾ ಇದ್ದಾರೆ ಏನು ದುಡ್ಡು ಕಮಾಯಿ ಮಾಡ್ತಿದ್ದಾರೆ ಇವತ್ತು ಉಳಿದಿರೋದು ಬರಿ 300 ರಿಂದ 350 ಕೆರೆಗಳು ಯಾರನ್ನಾದರೂ ಒತ್ತುವರಿ ಮಾಡಿದ ನೋಡಿದಿರಾ ಇತ್ತೀಚೆಗೆ ಮಳೆ ಬಂದಾಗ ನೀರು ನಿಂತಿತ್ತು ನೋಡಿ ಆ ಸಂದರ್ಭದಲ್ಲಿ 4 ಜೆಸಿಬಿಗಳು 2 ದಿನ ವರ್ಕ್ ಮಾಡಿದಾವೆ ಅದು ಬಿಟ್ರೆ ಎಲ್ಲೂ ಇಲ್ಲ ಈ ಪಾಪ ಬಡಪಾಯಿಗಳು ಇವತ್ತಿನವರೆಗೂ ಕೃಷಿ ಮಾಡಿದರೆ ಬಿಟ್ರೆ ಯಾವ ಅಪಾರ್ಟ್ಮೆಂಟ್ ಕಟ್ಟಿಲ್ಲ ಯಾವ ಬಿಲ್ಡಿಂಗ್ ಗಳನ್ನು ಕಟ್ಟಿಲ್ಲ ಎಲ್ಲೂ ದುಡ್ಡು ಮಾಡ್ತಾ ಇಲ್ಲ ಅವರು ಇವರ ಮೇಲೆ ಯಾಕ್ರಿ ನಿಮ್ಮ ಕಣ್ಣು ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ